ಸಿಮ್ಮಿಣಿ ಸ್ಟಾರ್ಟೆಡ್ ರೋರಿಂಗ್ ಅಷ್ಟೇ. ಸಿಮ್ಮಿಣಿ ಇವಾಗಿಂದ ನಿಜವಾಗ್ಲೂ ರೋರ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಸಂಗೀತಾ ಶೃಂಗೇರಿ ಅವರು ಬಿಗ್ ಬಾಸಿಂದ ಹೊರಗೆ ಬಂದಮೇಲೆ ಅವ್ರ ಮೊದಲನೇ ಸಿನಿಮಾ, ತುಂಬ ಅದ್ಭುತವಾಗಿದೆ. ಎಲ್ಲರೂ ಸಿನಿಮಾನ ಥಿಯೇಟ್ರಲ್ಲೇ ಬಂದು ನೋಡಿ, ಇದೊಂದು ಥಿಯೇಟ್ರಿಕಲ್ ಅಮೇಝಿಂಗ್ ಸಿನಿಮಾ. ದಿಗಂತ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ಉಳಿದ ಎಲ್ಲ ನಟರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದೊಳ್ಳೆ ತಾರಾಬಣ ಇರುವಂಥ ಸಿನಿಮಾ ಈ ಸಿನಿಮಾನ. ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ನೋಡಿ. ಇನ್ನೊಂದು ವಿಚಾರ, ಸಿನಿಮಾದಲ್ಲಿ ಅತಿ ದೊಡ್ಡ ಮೆಸೇಜು, ಡೋಂಟ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್. ನಾವು ಜಸ್ಟ್ ಹೆಣ್ಮಕ್ಳನ್ನ ನೋಡಿಬಿಟ್ಟೆ ಅವ್ರನ್ನ ಜಡ್ಜ್ ಮಾಡ್ತೀವಿ, ಅದನ್ನು ಜಡ್ಜ್ ಮಾಡಬಾರ್ದು ಅನ್ನುವಂಥದ್ದನ್ನು ಭಾಳ ಎತ್ತಿ ಹೇಳುತ್ತೆ ಸಿನಿಮಾ. ಒಂದು ಭಾವನೆಗಳ ಸಿನಿಮಾ ಅದು. ದಯವಿಟ್ಟು ಈ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ. ಐ ಥಿಂಕ್ ಇದು ಸಂಗೀತಾ ಶೃಂಗೇರಿ ಅವ್ರಿಗೆ ಒಂದೊಳ್ಳೆ ಹಿಟ್ ಕೊಡುತ್ತೆ. ಆಲ್ ದ ಬೆಸ್ಟ್ ಟು ದ ಎಂಟೈರ್ ಟೀಮ್. ಸಂಗೀತದನ್ನು ಇಷ್ಟು ಫಿಲಮ್ ನೋಡಿದ್ರೊಳಗೆ ವೆರೈಟಿಯಾಗಿ ತೋರಿಸಿದ್ದಾರೆ, ಬಟ್ ಅಂದರೆ ದುಡ್ಡಿನ ಹಿಂದೆ ಇದು ಹೋಗಬಾರ್ದು ಅನ್ನೋ ಒಂದು ಮೆಸೇಜಸ್ ಇದೆ, ಬಟ್ ಸಸ್ಪೆನ್ಸ್ ಆಗಿ ಚೆನ್ನಾಗಿ ನೋಡಿದ್ದಾರೆ. ಡೈಲಾಗ್ ಮಾತ್ರ ಸೂಪರ್ ಚೆನ್ನಾಗಿದೆ. 24 ಕ್ಯಾರೆಟ್ ಗೋಲ್ಡ್ ಮೂವಿ, ವೆರಿ ಗುಡ್ ಮೂವಿ, ಚೆನ್ನಾಗಿದೆ. ಡೈಲಾಗ್ಸ್ ತುಂಬ ಎಕ್ಸ್ಟ್ರಾಡಿನರಿ ಆಗಿದೆ. ಡೈಲಾಗ್ಸ್ ಸಸ್ಪೆನ್ಸ್ ಇಲ್ಲ. ಏನಂದರೆ ಕಂಪ್ಲೀಟ್ ಡಿಫ್ರೆಂಟ್ ಆಗಿದೆ. ಅಂದರೆ ದಿಗಂತ್ ಅವ್ರು ಇಷ್ಟು ದಿವಸ ಏನು ಲವರ್ ಬಾಯ್ ಆಗಿ ಮಾಡಿದ್ರು, ಸೊ ಇದರಲ್ಲಿ ಕಂಪ್ಲೀಟ್ ಹೇಗೆ ಅಂತ ಅಂದರೆ ಸಸ್ಪೆನ್ಸ್ಫುಲ್ ಆಗಿ ಮಾಡಿದ್ದಾರೆ. ಆ್ಯಂಡ್ ಪೊಲೀಸ್ ಕ್ಯಾರೆಕ್ಟರ್ ಮಾಡಿರೋರು ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಏನಂದರೆ ಒಂದು ಫ್ರೆಂಡ್ಶಿಪ್ ತೋರಿಸಿದ್ದಾರೆ, ಬರೀ ದುಡ್ಡೇ ಅಲ್ಲ, ಫ್ರೆಂಡ್ಶಿಪ್ಪು ಮುಖ್ಯ ಅನ್ನೋದು ತೋರಿಸಿದ್ದಾರೆ. ಸೆಂಟಿಮೆಂಟ್ ಇದೆ, ಚೆನ್ನಾಗಿದೆ ಬ್ರದರ್, ಫೈಟ್ಸ್ ಎಲ್ಲ ಚೆನ್ನಾಗಿದೆ. ಅಲ್ಲಿ ಇಲ್ಲಿ ತುಂಬ ಚೆನ್ನಾಗಿದೆ ಮೂವಿ. ಮಾರಿಗೋಲ್ಡ್ ಮೂವಿಗೆ ಆಲ್ ದ ಬೆಸ್ಟ್. ಚಿನ್ನದ ಮೇಲೆ ಆಸೆ ಪಡಬಾರ್ದು ಅಂದ್ರೆ ಚೆನ್ನಾಗಿದೆ. ಎಮೋಷನಲ್ ಬಾಂಡಿಂಗ್ ಇಟ್ಕೊಂಡ್ಬಾರ್ದೆ ಸೂಪರ್ ಅಂದ್ರೆ ತುಂಬಾ ಚೆನ್ನಾಗಿದೆ ಮೂವಿ. ಸೊ ಒಂದು ಮನಿ ಬಗ್ಗೆ ಗುಡ್ ಮೆಸೇಜ್ ಇದೆ. ಸಂಗೀತಾ ಶೃಂಗೇರಿಗೋಸ್ಕರ ಬಂದಿದ್ದು. ಸೊ ಮೂವಿ ತುಂಬಾನೇ ಇಷ್ಟ ಆಯ್ತು. ದಿಗಂತ್ ಅವ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಕ್ಟಿಂಗ್. ಯಾ ತುಂಬ ಚೆನ್ನಾಗಿದೆ. ಒಂದೇ ಸಾಂಗ್ ಇರೋದಾದ್ರೆ ತುಂಬ ಇಷ್ಟ ಆಯಿತು. ಆ್ಯಕ್ಟಿಂಗ್ ಎಲ್ಲದೂ ತುಂಬ ಚೆನ್ನಾಗಿದೆ, ಮತ್ತು ಡೈಲಾಗ್ಸ್ ತುಂಬ ಚೆನ್ನಾಗಿದೆ, ಡೈರೆಕ್ಷನ್ನು ಸ್ಪೀಡಾಗಿದೆ, ಟ್ರ್ಯಾಕು ಲ್ಯಾಗ್ ಇಲ್ಲ ಹೇಗೆ. ಮೂವಿ ಒಂಥರ ಓವರ್ ಆಲ್ ವೆರಿ ಎಂಟರ್ಟೈನಿಂಗ್ ಆಗಿದೆ, ಚೆನ್ನಾಗಿದೆ ನೋಡಿದ್ರೆ.